ಐಡಿಯಾಸ್. ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಎ ಲೈಫ್ ಸ್ಟೈಲ್. ಸಿಂಪಲ್ ಆಗಿರೋ ಅಂತ ಸೂಪರ್ ಟೇಸ್ಟ್ ಕೊಡೋ ಅಂತ ಒಂದು ಸೂಪರ್ ಆಗಿರೋ ದೋಸೆ ಬ್ಯಾಟರ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ನೋಡ್ತಾ ಇರೋ ಹಾಗೆ ತುಂಬ ಚೆನ್ನಾಗಿ ತವ ಎಷ್ಟಿದೆ ಅಷ್ಟು ಕೂಡ ನೀವು ತೆಳುವಾಗಿ ದೋಸೆ ಹಾಕ್ಕೊಳ್ಬೋದು, ಸೆಟ್ ದೋಸೆ ಥರ ಹಾಕ್ಕೊಳ್ಬೋದು, ಉತ್ತಪ್ಪಮ್ ಥರ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಒಂದೇ ಬ್ಯಾಟರಲ್ಲಿ ಇಡ್ಲಿ ಕೂಡ ರೆಡಿ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಅದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕಾಗತ್ತೆ ಅನ್ನೋದನ್ನು ಕೂಡ ನೋಡ್ಕೊಂಬರೋಣ. ಕ್ವಾಂಟಿಟಿ ತುಂಬ ಮುಖ್ಯ ಆಗತ್ತೆ ಅಲ್ವಾ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಉದುಗ್ ಬರೋದಿಲ್ಲ, ಇಲ್ಲ ಹಿಂಗೆ ನೀಟಾಗಿ ದೋಸೆ ಹಾಕೋದಕ್ಕೂ ಕೂಡ ಆಗೋದಿಲ್ಲ. ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ಇದು ಡಿಪೋ ಅಕ್ಕಿ ಅಂತ ಹೇಳ್ತೀವಿ ಅಲ್ವಾ, ಆ ಅಕ್ಕಿ ಇದು. ಇದು ಸುಮಾರು ಒಂದು 3 ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ. 3 ಕಪ್ಪು ಡಿಪೋ ಹಾಕಿ ತೊಗೊಂಡು ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ. ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಡಬೇಕು. 1 ಕಪ್ಪಷ್ಟು ಇಲ್ಲಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಉದ್ದಿನ ಕಾಳು ಅಂದರೆ ಉಂಡೆ ಬರುತ್ತೆ ಅಲ್ವಾ, ಅದು ಉದ್ದಿನ ಬೇಳೆ ಅಂತಲೇ ಇದಕ್ಕೆ ಹೆಸರು. ಸ್ಪ್ಲಿಟ್ ಆಗಿಲ್ಲ ಅಷ್ಟೇ, ನೋಡಿ ಇದರಲ್ಲಿ ಪೌಡರ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಪ್ರಿಸರ್ವ್ ಆಗಿರಲಿ ಅಂತ ಪ್ರಿಸರ್ವೇಟಿವ್ ಯೂಸ್ ಮಾಡಿರ್ತಾರೆ ಪೌಡರ್ಸ್ಗಳನ್ನ. ಸೊ ಸುಮಾರು 4-5 ಸಲ ತೊಳೆದ್ರೂ ಕೂಡ ಕಡಿಮೆನೇ ಸ್ನೇಹಿತರೆ. ಇಲ್ಲಿ ಸುಮಾರು 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಕಡಲೆಬೇಳೆ. ಇಷ್ಟೆಲ್ಲದನ್ನು ಹಾಕಿ ಸಪ್ರೇಟಾಗಿ ಈಗ ಹಾಕಿದ್ದೀನಿ ಅಲ್ವಾ, ಇದೇ ರೀತಿಯಾಗಿ ತೊಳೆದು ಸಂಜೆ ರುಬ್ಬುತ್ತೀವಿ ಅನ್ನೋ ಹಾಗಿದ್ರೆ ಬೆಳಗ್ಗೆನೇ ಹಾಕ್ಬಿಟ್ಟು ನೀಟಾಗಿ ತೊಳೆದು ಸಂಜೆ ರುಬ್ಬಿಬಿಟ್ಟು ಇಟ್ಕೊಂಡ್ರೆ ಬೆಳಗ್ಗೆಗೆ ಸೂಪರಾಗಿರೋಂಥ ದೋಸೆ ಬ್ಯಾಟರ್ ರೆಡಿಯಾಗಿರುತ್ತೆ ಸ್ನೇಹಿತರೆ. ರುಬ್ಬೇಕಾದರೂ ಅಷ್ಟೇ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ. ನಾನು ಸುಮ್ಮನೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ರುಬ್ಬೋದನ್ನೆಲ್ಲ ತೋರಿಸಿಲ್ಲ, ಸಪ್ರೇಟಾಗಿ ನೆನೆಸಿಟ್ಕೊಂಡ್ರೆ ಆಯಿತು. ಉದ್ದಿನ ಬೇಳೆ ರುಬ್ಬೇಕಾದ್ರೆ ಮಾತ್ರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನಾನು ರುಬ್ಬಿಟ್ಟಿದ್ದೆ, ನೈಟು ರುಬ್ಬಿಟ್ಟಿದ್ದಕ್ಕೆ ಬೆಳಗ್ಗೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ. ನಾನು ಇದಕ್ಕೆ ಉಪ್ಪು ಬೆರೆಸಿರಲಿಲ್ಲ, ಸೋಡಾ ಹಾಕಿಲ್ಲ. ನಿಮಗೆ ಯಾವ ಥರ ನಾನು ರುಬ್ಬಿ ಇಟ್ಟಿದ್ದೆ ಅದೇ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಟೈಮಲ್ಲಿ ಉಪ್ಪು ಹಾಕಬೇಕು, ನೈಟ್ ಹಾಕಿದ್ರೆ ಹುಳಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಬೆಳಗ್ಗೆ ಟೈಮಲ್ಲೇ ಉಪ್ಪು ಹಾಕೋದು. ಉಪ್ಪು ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ, ಜಾಸ್ತಿ ಜೋರಾಗಿ ಬೀಟ್ ಮಾಡಬಾರ್ದು. ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ಒಂದೇ ಬ್ಯಾಟರಲ್ಲಿ ಪಡ್ಡು ಕೂಡ ಮಾಡ್ಕೊಬೋದು, ಸುಮಾರು 4-5 ವೆರೈಟಿ ಮಾಡ್ಕೊಳ್ಬೋದು. 1 ವೀಕಲ್ಲಿ 4 ಡೇಸ್ ಇದೇ ಆಗೋಗ್ಬಿಡುತ್ತೆ, ಈಸಿನೇ ತಾನೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಲ್ವಾ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮೈ ಚಾನಲ್ ಲಾಂಚನಾಸ್ ಎ ಲೈಫ್ ಸ್ಟೈಲ್. ಇದಕ್ಕೆ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು, ಬೆಣ್ಣೆ ಹಾಕ್ಬೋದು, ಎಣ್ಣೆ ಹಾಕ್ಬೋದು. ಇಲ್ಲಿ ಸುಮಾರು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೋಡಿ ಆ ಗೋಲ್ಡನ್ ಕಲರ್ ಬಂದಿದೆಯಲ್ವ, ಅದು ಬರೋದಕ್ಕೆ ಕಾರಣ ಮೆಂತ್ಯ ಮತ್ತು ಕಡಲೆಬೇಳೆ ಸ್ನೇಹಿತರೆ. ನೀವು ಎಷ್ಟು ತೆಳುವಾಗಿ ಬೇಕಾದರೂ ಹಾಕ್ಕೊಬೋದು. ಸ್ವಲ್ಪ ನಾನು ದಪ್ಪ ಬೇಕಂತ ದಪ್ಪ ಹಾಕ್ಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ನು, ನೀವು ಮಿಸ್ ಮಾಡಿದ್ರೆ ಕಾಯಿ ಚಟ್ನಿ ಮಾಡಿ. ಹೇಗೆ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ ಕಾಯಿ ಚಟ್ನಿ ರೆಸಿಪಿನ. ಒಂದ್ಸಲ ಟ್ರೈ ಮಾಡಿ, ನಾನು ಇದಕ್ಕೆ ಒಗ್ಗರಣೆ ಹೇಗೆ ಮಾಡಿದೆ ಕಾಯಿ ಚಟ್ನಿಗೆ ಅನ್ನೋದನ್ನು ಒಂದು ಸ್ಮಾಲ್ ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಇಲ್ಲಿ ಸುಮಾರು 2 ಸ್ಪೂನಷ್ಟು, 1 ಸ್ಪೂನು ಅಥವಾ 2 ಸ್ಪೂನು ನಮ್ಮ ಅಳತೆಗೆ ತಕ್ಕ ಹಾಗೆ ತುಪ್ಪ ಹಾಕಿದ್ದೀನಿ. ನಾನು ತುಪ್ಪದಲ್ಲೇ ಒಗ್ಗರಣೆ ಮಾಡೋದು. ಸಾಸಿವೆ, ಸ್ವಲ್ಪ ಸ್ವಲ್ಪ ಜೀರಿಗೆ, ಅದೆಲ್ಲ ಚಟಪಟ ಅಂತ ಅಂದ್ಬಿಡ್ಲಿ. ಈಗ ಆಲ್ಮೋಸ್ಟ್ ಎಲ್ಲ ಚಟಪಟ ಅಂತ ಸಿಡಿದಿದೆ. ಈಗ ಕರಿಬೇವಿನ ಸೊಪ್ಪು, ಇಷ್ಟೇ ಸಾಕು ಸ್ನೇಹಿತರೆ. ಸೂಪರಾಗಿರೋಂಥ ಕಾಯಿ ಚಟ್ನಿ ರೆಡಿಯಾಗೋಯ್ತು. ಒಗ್ಗರಣೆ ಹಾಕ್ಬಿಟ್ಟಂತೂ ಆಸಮ್ ಟೇಸ್ಟ್. ನೀವು ಬೇಕ್ರಿನ ಹೋಟೆಲಲ್ಲಿ ತಿಂತೀರಾ ಅಲ್ವಾ, ಅದೇ ರೀತಿಯಾಗಿ ಇರುತ್ತೆ. ಈ ಥರ ಒಂದು ಒಗ್ಗರಣೆ ಕೊಡಿ. ತುಂಬ ಚೆನ್ನಾಗಿ ಚಟ್ನಿ ಮಾಡಿರ್ತೀವಿ, ಅದಕ್ಕೆ ನಾವು ಒಗ್ಗರಣೆ ಕೊಟ್ಟಿರಲ್ಲ, ಆ ಫ್ರ್ಯಾಗ್ರೆನ್ಸ್ ನಮಗೆ ಸಿಗ್ತಾ ಇರಬೇಕು ಸ್ನೇಹಿತರೆ. ಹೋಗಿ ಬರಲಾ, ಬಾಯ್ ಸ್ನೇಹಿತರೆ.